ಇದು ಕೋಳಿ ತ್ಯಾಜ್ಯ ಸಂರಕ್ಷಣಾ ಕಂಪನಿ. ಈ ಕಂಪನಿಯಿಂದ ಒಂದಷ್ಟು ತ್ಯಾಜ್ಯ ವಸ್ತುಗಳನ್ನ ಇಟ್ಟಿದ್ರಿಂದ ಇಲ್ಲಿ ಗಬ್ಬು ವಾಸನೆ ಕೂಡ ಬರ್ತಾ ಇದೆ ಅಂತ ಇಲ್ಲಿ ಸ್ಥಳೀಯರು ಒಬ್ಬರು ಕಂಪನಿಗೆ ಹೋಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಆದ್ರೆ ಕಂಪನಿ ಮಾಲೀಕ ನಡೆದುಕೊಂಡಂತಹ ರೀತಿ ಹಲ್ಲೆ ಮಾಡಿದ್ದಾರೆ ಸ್ಥಳೀಯರ ಮೇಲೆ. ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಸ್ಥಳೀಯರಿಗೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಪಿಕೋರಿಯಸ್ ಬಯೋ ಫರ್ಟಿಲೈಸರ್ ಕೋಳಿ ತ್ಯಾಜ್ಯ ಸಂರಕ್ಷಣಾ ಕಂಪನಿ ಇದಾಗಿರುತ್ತೆ. ಇದು ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಪೆಮ್ಮನಹಳ್ಳಿ ಗ್ರಾಮದಲ್ಲಿ ಈ ಕಂಪನಿ ಇದೆ. ಕಂಪನಿಯ ಮಾಲೀಕ ಪ್ರವೀಣ್ ನಾಯಕ್ ನಿಂದ ಹಲ್ಲೆ ನಡೆದಿದೆ. ಪೊಲೀಸ್ ಸಿಬ್ಬಂದಿಗಳ ಎದುರೇ ಸ್ಥಳೀಯ ನಿವಾಸಿ ದಾಸೇಗೌಡರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಶಟರ್ ಡೋರ್ ರಾಡ್ ನ ತೆಗೆದು ಬಲವಾಗಿ ತಲೆಗೆ ಹೊಡೆದು ಕಂಪನಿಯ ಮಾಲೀಕ ಈ ಏನು ಪ್ರವೀಣ್ ನಾಯಕ್ ಇದ್ದಾರೆ, ಸ್ಥಳೀಯರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಕೂಡ ನಡೆಸಿದ್ದಾರೆ. ಕಂಪನಿಯಲ್ಲಿ ಕೋಳಿ ತ್ಯಾಜ್ಯ, ಮಾಂಸದ ತುಂಡುಗಳು, ಇತರೆ ತ್ಯಾಜ್ಯ ವಸ್ತುಗಳು ಶೇಖರಣೆ ಮಾಡಿದ್ದಾರೆ. ಇದರಿಂದಾಗಿ ಇಲ್ಲಿ ಕಂಪನಿಯಿಂದ ಹಲವಾರು ದಿನಗಳಿಂದ ಗಬ್ಬು ವಾಸನೆ ಬರ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸ್ಥಳೀಯರು ದಾಸೇಗೌಡ. ಈ ಪ್ರಶ್ನೆ ಮಾಡಿದ ನಂತರದಲ್ಲಿ ಕಂಪನಿಯ ಮಾಲೀಕ ಪ್ರವೀಣ್ ನಾಯಕ್ ಹಲ್ಲೆ ನಡೆಸಿದ್ದಾರೆ. ಸದ್ಯಕ್ಕೆ ತಲೆಯ ರಕ್ತಸ್ರಾವದಿಂದ ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಕೂಡ ಪಡೆದುಕೊಳ್ತಾ ಇದ್ದಾರೆ ದಾಸೇಗೌಡ. ನೋಡಿ, ಇದು ಕೋಳಿ ತ್ಯಾಜ್ಯ ಸಂರಕ್ಷಣಾ ಕಂಪನಿ ಆಗಿರುತ್ತೆ. ಅಲ್ಲಿ ಮಾಂಸದ ತುಂಡುಗಳು ಹಾಗೆ ಇತರೆ ತ್ಯಾಜ್ಯ ವಸ್ತುಗಳು ಕೂಡ ಶೇಖರಣೆ ಮಾಡಿದ್ದಾರೆ. ತುಂಬಾ ದಿನದಿಂದ ಈ ಕಂಪನಿಯಿಂದ ವಾಸನೆ ಬರ್ತಾ ಇದೆ. ಆದ ಕಾರಣಕ್ಕಾಗಿ ಅಲ್ಲಿ ಸ್ಥಳೀಯರು ಕೂಡ ಪ್ರಶ್ನೆ ಮಾಡಿದ್ದಾರೆ, ನಿಮ್ಮ ಕಂಪನಿಯಿಂದ ಇಷ್ಟೊಂದು ಕೆಟ್ಟ ವಾಸನೆ ಬರ್ತಾ ಇದೆ ಅಲ್ಲ, ಸುತ್ತಮುತ್ತಲು ನಾವು ಜನರು ಇಲ್ಲಿ ಹೇಗೆ ಇರಬೇಕು ಇಂತಹ ಕೆಟ್ಟ ವಾಸನೆಯನ್ನ ತೆಗೆದುಕೊಂಡು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಕಂಪನಿಯ ಮಾಲೀಕ ಪ್ರವೀಣ್ ನಾಯಕ್ ಹೇಗೆ ಹಲ್ಲೆ ನಡೆಸಿದ್ದಾರೆ ಅಂತಂದ್ರೆ, ಹಲ್ಲೆಗೆ ಒಳಗಾದಂತಹ ದಾಸೇಗೌಡ ಈಗ ಚಿಕಿತ್ಸೆಯನ್ನ ತೆಗೆದುಕೊಳ್ತಾ ಇದ್ದಾರೆ. ಆಸ್ಪತ್ರೆಗೂ ಕೂಡ ಪೊಲೀಸರು ಭೇಟಿಯನ್ನ ನೀಡಿದ್ದಾರೆ, ಪರಿಶೀಲನೆ ಕೂಡ ನಡೆಸಿದ್ದಾರೆ. ಇನ್ನು ಇದು ಡಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಆದ್ರೆ ಗಬ್ಬು ವಾಸನೆ ಬರುತ್ತಿರುವ ಹಿನ್ನೆಲೆ ನೂರಾರು ಗ್ರಾಮಸ್ಥರು ಕೂಡ ನ್ಯಾಯ ಕೇಳುವಂತಹ ವೇಳೆಯಲ್ಲಿ ಈ ಘಟನೆ ನಡೆದಿದೆ. ನೋಡಿ, ಬರೀ ನಿಮ್ಮ ಕಂಪನಿಯಿಂದ ಇಲ್ಲ ಇಲ್ಲಿ ವಾಸನೆ ಬರ್ತಾ ಇದೆ ಅಂತ ಕೇಳಿದಕ್ಕೇನೆ ಈ ರೀತಿಯಾಗಿ ಹಲ್ಲೆ ನಡೆಸಿದ್ದಾರೆ. ಅದು ಚಿಕಿತ್ಸೆ ತೆಗೆದುಕೊಳ್ತಾ ಇದ್ದಾರೆ ದಾಸೇಗೌಡ ಆಸ್ಪತ್ರೆಯಲ್ಲಿ. ಆಸ್ಪತ್ರೆಗೆ ಪೊಲೀಸರು ಕೂಡ ಭೇಟಿ ನೀಡಿದ್ದಾರೆ. ಇನ್ನು ಗಾಯಾಳುಗಳ ಸ್ಥಿತಿಗತಿಗಳು ಕೂಡ ಇಲ್ಲಿ ಪರಿಶೀಲನೆ ನಡೆಸಿ ಒಂದಷ್ಟು ಮಾಹಿತಿ ಕೂಡ ಕಲೆ ಹಾಕಿದ್ದಾರೆ. ಡಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸರ್ವೆ ನಂಬರ್ ಜಾಗದಲ್ಲಿ ಒಂದು ಪೆಕೋರಿಯಸ್ ಫರ್ಟಿಲೈಸರ್ ಅಂತ ಒಂದು ಕಂಪ್ನಿ ಓಪನ್ ಆಗಿರುತ್ತೆ, 2 ವರ್ಷದಿಂದ ಓಪನ್ ಆಗಿರುತ್ತೆ. ಆ 2 ವರ್ಷದಿಂದ ಓಪನ್ ಆದಂತ ಕಂಪ್ನಿ ಅದನ್ನ ಮಾಡ್ತಕ್ಕಂತ ಕೆಲಸ, ಅದು ಏನು ಮಾಂಸ ತುಂಡುಗಳನ್ನು ತಂದು ಅದರ ಶುದ್ಧೀಕರಣ ಮಾಡಿ ಅದನ್ನು ಕಳಿಸಿ ಅದು ಸುಮಾರು ದುರ್ವಾಸನೆ, ಸುಮಾರು ಒಂದು ಪೆಮ್ಮನಹಳ್ಳಿ ಗ್ರಾಮ ಅಕ್ಕಪಕ್ಕ ಗ್ರಾಮ ಎಲ್ಲರಿಗೂ ದುರ್ವಾಸನೆ ಬರ್ತಾ ಇರ್ತದೆ. ಆ ಸಂದರ್ಭದಲ್ಲಿ ನಾವು ಪಮ್ಮಿಲಿ ಗ್ರಾಮದವರು, ಅಕ್ಕಪಕ್ಕ ಗ್ರಾಮದವರು ಮತ್ತೆ ಅಲ್ಲಿನ ಸ್ಥಳೀಯ ಕಾರ್ಖಾನೆಯವರು ಸೇರಿ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಇದ್ರ ಬಗ್ಗೆ ಇದು ಮುಂಚೆ ಎಲ್ಲ ನಾವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, PDO ಅವ್ರಿಗೆಲ್ಲ ನಾವು ಮಾಹಿತಿ ಕೊಟ್ಟಿರ್ತೀವಿ, ಕಂಪ್ಲೇಂಟು ಲಿಖಿತ ಉತ್ತರ ಕೊಟ್ಟಿರ್ತೀವಿ. ಆ ಸಂದರ್ಭದಲ್ಲಿ PDO ಅವರು ಕಂಪ್ನಿನ ತಾತ್ಕಾಲಿಕವಾಗಿ ಬಂದ್ ಮಾಡ್ತಾರೆ. ಬಂದ್ ಮಾಡಿದಾಗ ಅವರು ಏನೋ ಹೈಕೋರ್ಟ್ ಹೋಗ್ತಾರೆ, ಯಾರೋ ಕಂಪ್ನಿ ಮಾಲೀಕರು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಇಂದ ಆದೇಶ ತರ್ತಾರೆ. ಆದೇಶದಲ್ಲಿ ಏನಂತ ಇರುತ್ತೆ, ಅವರು ಬರೀ ಬೀಗ ಅಷ್ಟೇ ತೆಗೆದು ಅದನ್ನ ಆ ಸ್ಥಳನ ಪರಿಶೀಲನೆ ಮಾಡಿ, ಯಾರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ನಮ್ಮ SHO ಮತ್ತೆ ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡಿ ಅದು ಸೂಕ್ತನ ಇಲ್ವ ಅಂತ ಒಂದು ಮಾಹಿತಿ ಹೈಕೋರ್ಟ್ಗೆ ಕೊಡ್ಬೇಕಾಗಿರುತ್ತೆ. ಆ ಮಾಹಿತಿಗೋಸ್ಕರ ನಿನ್ನೆ ಪರಿಸರ ಇಲಾಖೆಯವರು ಬಂದಿರ್ತಾರೆ. ಬಂದಿರ್ತ ಸಂದರ್ಭದಲ್ಲಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ನಮ್ಮ SHO ಆದಂತ ಇನ್ಸ್ಪೆಕ್ಟರ್ ಅಲ್ಲಿ ಸ್ಥಳಕ್ಕೆ ಬರ್ತಾರೆ. ಆಗ ನಾವು ಫ್ಯಾಮಿಲಿ ಗ್ರಾಮಸ್ಥರು ಎಲ್ಲ ಹೋಗ್ತೀವಿ. ಹೋದಾಗ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದರೆ ಮಾಡಿ ಎಲ್ಲ ಆಗುತ್ತೆ. ಅಲ್ಲಿ ನಮ್ಮ ಪರಿಸರ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾರೆ, ಕಾಟಾಚಾರಕ ಅವರು ರಿಪೋರ್ಟ್ ಬರೀತಾರೆ.
ರಿಪೋರ್ಟ್ ಬರೆದಾಗ ಅದು ನಮಗೆ ಸಮಂಜಸ ಆಗಲ್ಲ, ನಾವು ಅದಕ್ಕೆ ಒಪ್ಪೋದು ಇಲ್ಲ. ಆ ಸಂದರ್ಭದಲ್ಲಿ ನಾವೆಲ್ಲ ಮನೆಗೆ ವಾಪಸ್ ಬಂದ್ಬಿಡ್ತೀವಿ. ಆ ಟೈಮಲ್ಲಿ ತಿರು ಎಲ್ಲ ಮತ್ತೆ ಕರೀತಾರೆ, ಬನ್ನಿ ಇದು ಫ್ಯಾಕ್ಟ್ರಿ ಕ್ಲೋಸ್ ಮಾಡಬೇಕು ಅಂತ ಕರೆದಾಗ ನಾವು ಹೋಗ್ತೀವಿ. ಹೋದಾಗ ಅಲ್ಲಿ ಒಬ್ಬ ಮಾಲೀಕ, ಅದು ಏನು ಪಾರ್ಟ್ನರ್ಸ್ ಅಂತ ಇದ್ದಾರೆ ನಾಲ್ಕರಿಂದ ಐದು ಜನ, ಅದರಲ್ಲಿ ಒಬ್ಬ ಮಾಲೀಕ ಪ್ರವೀಣ್ ನಾಯ್ಕ ಅನ್ನೋನು, ಅವನಿಗೆ ಏನು ಆವೇಶ ಇತ್ತೋ ಏನೋ ಗೊತ್ತಿಲ್ಲ, ನಮ್ಮ ಗ್ರಾಮದ ಒಬ್ಬ ದಾಸೇಗೌಡ ಅನ್ನೋರಿಗೆ ಏನ್ ಮಾಡ್ತಾರೆ, ಒಂದು ರಾಡು ತಗೊಂಡು ಅಲ್ಲೇ ಸ್ಥಳದಲ್ಲೇನೆ ಬುಲ್ಡೆ ಅಂದ್ರೆ ರಕ್ತ ಬರೋ ರೀತಿ ಹೊಡಿತಾರೆ. ಹೊಡೆದಾಗ ಅವ್ರು ಅಲ್ಲೇ ರಕ್ತ ಬಂದು ಕುಸ್ತು ಬೀಳ್ತಾರೆ. ಕುಸ್ತು ಬಿದ್ದಾಗ ಅಲ್ಲಿ ಸಮಕ್ಷಮ ಎಲ್ಲ ಅಧಿಕಾರಿಗಳು ಇರ್ತಾರೆ, ಅಂದ್ರೆ ಪಂಚಾಯತಿ ಅಧಿಕಾರಿಗಳು ಇರ್ತಾರೆ, ಪೊಲ್ಯೂಷನ್ ಬೋರ್ಡ್ ಅಧಿಕಾರಿ ಇರ್ತಾರೆ, ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಕೆಲ ಸಿಬ್ಬಂದಿ. ಇದು ಪಿಕೋರಿಯಸ್ ಬಯೋ ಫರ್ಟಿಲೈಸರ್ ಕೋಳಿ ತ್ಯಾಜ್ಯ ಸಂರಕ್ಷಣಾ ಕಂಪನಿ ಆಗಿರುತ್ತೆ. ಇಲ್ಲಿ ಪ್ರಶ್ನೆ ಮಾಡೋ ಹಾಗೆ ಇಲ್ಲ ಅನ್ನುವಂತಹ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಈ ಕುರಿತಂತೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ಈಗ ಸ್ಥಳೀಯರು ಮತ್ತು ಕಂಪನಿಯ ಮಾಲೀಕರಿಂದ ಇಲ್ಲಿ ಹಲ್ಲೆ ನಡೆದಿದೆ, ಯಾವ ವಿಚಾರಕ್ಕೆ ಹಲ್ಲೆ ಆಯ್ತು? ಸ್ಮಿತಾ, ಏನಂತ ಹೇಳಿದ್ರೆ ಇದು ಪಿಕೋರಿಯಸ್ ಬಯೋ ಫರ್ಟಿಲೈಸರ್ ಅನ್ನೋ ಒಂದು ಕೋಳಿ ಸಂಸ್ಕರಣಾ ಘಟಕ ಇದೆ ಇಲ್ಲಿ ದಬಸ್ಪೇಟೆನಲ್ಲಿ. ಆ ಒಂದು ಕಂಪನಿ ಹತ್ರ ಹಲವಾರು ದಿನಗಳಿಂದ ಸ್ಥಳೀಯರು ಅಂದ್ರೆ ಆ ಊರಿಂದ ಇಷ್ಟು ಕಿಲೋಮೀಟರ್ ದೂರ ಅಂತ ಇದ್ರೆ ಯಾವುದೇ ರೀತಿ ದುರ್ವಾಸನೆ ಬೀರಲ್ಲ ಅನ್ಕೋತೀವಿ. ಆದ್ರೆ ಊರಿಂದ ಬರೀ 50 ಮೀಟರ್ ಅಷ್ಟು ದೂರ ಅಂತರದಲ್ಲಿದೆ. ಈ ಒಂದಿದ್ರಿಂದ ಬೇಸತ್ತಿರ ಅಂತ ಗ್ರಾಮಸ್ಥರು ಎಲ್ಲಾ ಕೇಳಕ್ ಹೋಗಿದಾಗ ಇದನ್ನು ಕೂಡ ರಸ್ತೆ ಪೂಜೆ ಬಂದಾಗ MLA ಅವ್ರ ಗಮನಕ್ಕೂ ಕೂಡ ತಂದಿದ್ದಾರೆ. ಶಾಸಕ ಶ್ರೀನಿವಾಸ್ ಅವರು ಕೂಡ ಆ ಕಂಪ್ನಿಯವರು ಯಾವ್ದೋ ಲೀಗಲ್ ಇದನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕಂಪ್ನಿಗೆ ಬೀಗ ಹಾಕೋದಕ್ಕೆ ಹೇಳಿರ್ತಾರೆ ಅಧಿಕಾರಿಗಳನ್ನ ಕಳಿಸಿ. ಆದ್ರೆ ಇಲ್ಲಿ ನಡೆದಿರೋ ಘಟನೆ ಏನಂತ ಹೇಳಿದ್ರೆ, ಯಾವಾಗ ಯಾವಾಗ ಹೇಳಿರೋದು ಬೀಗ ಹಾಕೋಕೆ? ಒಂದು 15 ದಿನಗಳ ಹಿಂದೆ ಅದೇ ಗ್ರಾಮಕ್ಕೆ ಶಾಸಕರು ಪೂಜೆ ನಿಮಿತ್ತ ಬಂದಿರ್ತಾರೆ ಸ್ಮಿತಾ. ಅವಾಗ ಗ್ರಾಮಸ್ಥರನ್ನ ಅಳಲು ತೋಡ್ಕೊಂಡಾಗ ಆ ಒಂದು ಕಂಪ್ನಿಗೆ ಅಧಿಕಾರಿಗಳನ್ನೆಲ್ಲ ಅದು ಏನಿದೆ ಆ ಕಂಪ್ನಿನ ದಾಖಲಾತಿಗಳನ್ನ ಚೆಕ್ ಮಾಡಿ, ಯಾಕೆಂದ್ರೆ ಗ್ರಾಮಸ್ಥರಿಗೆ ತೊಂದರೆ ಆಗ್ತಾ ಇದೆ, ಇದು ಆದಷ್ಟು ಮುಂಚೆ ಬೀಗ ಹಾಕಿ ಕಂಪ್ನಿಗೆ ಅಂತ ಸೂಚನೆ ಕೊಟ್ಟಿರ್ತಾರೆ ಸ್ಮಿತಾ. ಆ ಒಂದು ಇದರಲ್ಲಿ ಅಧಿಕಾರಿಗಳು ಬೀಗ ಹಾಕಕ್ ಹೋದಾಗ ಇವರು ಹೈಕೋರ್ಟ್ ಮೆಟ್ಟಿಲೇರಿರ್ತಾರೆ ಕಂಪನಿಯವರು. ಆ ಹೈಕೋರ್ಟ್ನವ್ರು ಕೂಡ ಏನು ಸಜೆಸ್ಟ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಪರಿಸರ ಇಲಾಖೆ ಅಧಿಕಾರಿಗಳಿಗೆ ಆ ಕಂಪನಿಗೆ ಹೋಗ್ಬಿಟ್ಟು ದಾಖಲಾತಿಗಳನ್ನ ಕೊಡಿ, ಅಲ್ಲಿ ವಾಸನೆ ಬರ್ತಾ ಇದೆಯಾ ಅಂದ್ರೆ ದುರ್ವಾಸನೆ ಇದೆಯಾ ಇಲ್ವಾ ಚೆಕ್ ಮಾಡಿ ಅನ್ನೋ ಒಂದು ಸಜೆಸ್ಟ್ ಮಾಡಿರ್ತಾರೆ. ಆ ಒಂದು ನಿಮಿತ್ತ ಈ ಕಂಪ್ನಿಗೆ ಅಧಿಕಾರಿ ವರ್ಗ ಅಂದ್ರೆ ಪೊಲೀಸ್ ಇಲಾಖೆ ಇರುತ್ತೆ, ಪರಿಸರ ಅಧಿಕಾರಿಗಳಿರ್ತಾರೆ, ಸ್ಥಳೀಯ ಗ್ರಾಮ ಪಂಚಾಯತಿ PDO ಇರ್ತಾರೆ, ತಾಲೂಕು ನಿರ್ವಹಣಾಧಿಕಾರಿ ಇರ್ತಾರೆ, EO ಅವರು ಎಲ್ಲರೂ ಕೂಡ ಇದ್ದಂತ ಟೈಮಲ್ಲಿ ಈ ಗ್ರಾಮಸ್ಥರ ಮೇಲೆ ಏಕಾಏಕಿ ಆ ಶೆಟ್ರು ಡೋರ್ ಬರ ಅಂತ ರಾಜ್ನ ತಗೊಂಬಂದು ತಲೆಗೆ ಹೊಡೆದಿರ್ತಾನೆ ಸ್ಮಿತಾ, ಅಂದ್ರೆ ಕಂಪನಿ ಮಾಲೀಕ. ಅಂದ್ರೆ ಸಾರ್ವಜನಿಕರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲಾ ಅಧಿಕಾರಿ ವರ್ಗ ಅಂದ್ರೆ ಪೊಲೀಸ್ ಇದೆ, ತಾಲೂಕು ಅಧಿಕಾರಿಗಳಿದೆ, ಎಲ್ಲರೂ ಕೂಡ ಇದ್ರೂ ಕೂಡ ಈ ರೀತಿ ಒಂದು ಗ್ರಾಮಸ್ಥರ ಮೇಲೆ ಅಲ್ಲೇ ಆಗ್ತಾ ಇದೆ ಅಂತ ಹೇಳಿದ್ರೆ, ಕಂಪನಿಯ ಮಾಲೀಕರ ಮೇಲೆ ಏನೋ ಕ್ರಮವನ್ನು ತೆಗೆದುಕೊಳ್ಳಿಲ್ವಾ ಪೊಲೀಸರು? ಆದ್ರೂ ಒಂದು ಅನುಮಾನ ಏನ್ ಬರ್ತಾ ಇದೆ ಅಂದ್ರೆ ಸ್ಮಿತಾ, ಇಲ್ಲಿ ಅಧಿಕಾರಿ ವರ್ಗ ಎಲ್ಲ ಇದ್ರು ಅವರೇ ಕಂಪ್ಲೇಂಟ್ ರೈಸ್ ಮಾಡ್ಕೋಬಹುದಿತ್ತು ಅಧಿಕಾರಿ ವರ್ಗದ ಕಡೆಯಿಂದ. ಆದ್ರೂ ಕೂಡ ಇವರು ಪೆಟ್ಟು ತಿಂದಂತವ್ರು ಕಂಪ್ಲೇಂಟ್ ಕೊಡೋವರೆಗೂ ವೆಯ್ಟ್ ಮಾಡಿರೋದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿ ವರ್ಗದ ಬಗ್ಗೆನೂ ಅನುಮಾನ ಬರ್ತಾ ಇದೆ ಇಲ್ಲಿ. ಆದ್ರೂ ಕೊನೆಗೆ ಪೊಲೀಸ್ನವರು ಆಕ್ಷನ್ ತಗೊಂಡಿದ್ದಾರೆ, ಮಾರಣಾಂತಿಕ ಅಲ್ಲೇ ಒಂದು ಪ್ರಕರಣ ದಾಖಲಿಸಿಕೊಂಡು ಆತನನ್ನು ಈಗಾಗಲೇ ಜೈಲಿಗೆ ಕಳಿಸಿದ್ದಾರೆ ಸ್ಮಿತಾ. ಮಾಲೀಕ ಪ್ರವೀಣ್ ನಾಯ್ಕ್ಗ? ಹೌದು, ಮಾಲೀಕ ಪ್ರವೀಣ್ ನಾಯ್ಕರಿಗೆ ಇವಾಗಲೇ ಜೈಲಿಗೆ ಇಟ್ಟಿದ್ದಾರೆ. ಓಕೆ, ಈಗ ಗಾಯಾಳು ಸ್ಥಿತಿಗತಿಗಳು ಹೇಗಿದ್ದಾವೆ? ಗಾಯಾಳು ಇವಾಗ ಸದ್ಯಕ್ಕೆ ಇಲ್ಲಿ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಅವರ ನೆರವಿಗೆ ಬರ್ತಾ ಇದ್ದಾರೆ ಸ್ಮಿತಾ. ಇಲ್ಲ, ಅಧಿಕಾರಿಗಳು ಭೇಟಿ ನೀಡಿದಾರಂತ ಹೇಳಿದ್ರೆ ಅಧಿಕಾರಿ ವರ್ಗ ಜೊತೆಲಿದ್ದರಲ್ಲೇ ಈ ರೀತಿ ಅಲ್ಲೇ ನಡೆಯುತ್ತೆ ಅಂದ್ರೆ ಇನ್ನ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ಸ್ಮಿತಾ. ಅಲ್ಲ, ಈಗ ಸದ್ಯದ ವಾತಾವರಣ ಹೇಗ್ ಕಾಣಿಸ್ತಾ ಇದೆ? ಇನ್ನ ಕಂಪ್ನಿ ವಿರುದ್ಧವಾಗಿ ಏನಾದ್ರೂ ಮತ್ತೆ ಇಲ್ಲಿ ಆರೋಪಗಳನ್ನ ಅಥವಾ ಏನಾದ್ರೂ ಬೇರೆ ಅಂತ ಹೇಳಿದ್ರೆ ಈ ಗಲಾಟೆಗೂ ಕಾರಣ ಏನಾಗಿದೆ ಅಂತ ಹೇಳಿದ್ರೆ ಪರಿಸರ ಇಲಾಖೆ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ನಾಮಕಾವಸ್ಥೆಗೆ ಬಂದಿದ್ದಾರೆ. ಯಾಕೆಂದ್ರೆ ಅಷ್ಟು ದುರ್ವಾಸನೆ ಬೀಳೋ ಅಂತ ಕಂಪ್ನಿನಲ್ಲಿ ಏನು ಇಲ್ಲಿ ದುರ್ವಾಸನೆ ಇಲ್ಲ ಅನ್ನೋ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಇದು ದೊಡ್ಡ ಮಟ್ಟಕ್ಕೆ ಇಶ್ಯೂ ಆಗ್ತಾ ಇದೆ ಸ್ಮಿತಾ. ಓಕೆ, ಮತ್ತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀವು ಈ ಸ್ಟೋರಿಯನ್ನ ಫಾಲೋ ಅಪ್ ಮಾಡಬಹುದಾ? ಓಕೆ ಮೇಡಮ್, ಏನ್ ಆಗುತ್ತೆ ಅನ್ನೋದನ್ನ ನೋಡ್ಬಿಟ್ಟು ಮಾಡೋಣ ಮೇಡಮ್. ಓಕೆ ಶ್ರೀಧರ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಸ್ಥಳೀಯರು ಇಲ್ಲಿ ಬರೀ ಮಾಹಿತಿಯನ್ನ ಅಂದ್ರೆ ಹೋಗ್ಬಿಟ್ಟು ಇಲ್ಲಿ ಗಬ್ಬು ವಾಸನೆ ಬರ್ತಾ ಇದೆ ಈ ಕಂಪನಿಯಿಂದ ಅಂತ ಎಲ್ಲಾ ಅಧಿಕಾರಿಗಳ ಹತ್ತಿರ ಹೋಗಿದ್ದು ಆಯ್ತು, ಜೊತೆಗೆ ಅಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾಯ್ತು. ಆದ್ರೆ ಒಂದ್ ಕಡೆಗೆ ಅನುಮಾನ ವ್ಯಕ್ತವಾಗ್ತಾ ಇರೋದು, ಎಲ್ಲಾ ಪೊಲೀಸ್ ಸಿಬ್ಬಂದಿಗಳು ಜೊತೆಗೆ ಅಧಿಕಾರಿಗಳು ಇದ್ರೂ ಕೂಡ ಆ ಅಂಗಡಿಯ ಮಾಲೀಕ
ಈ ಕಂಪನಿಯ ಮಾಲೀಕ ಅಷ್ಟು ಧೈರ್ಯದಿಂದ ಸ್ಥಳೀಯರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತಂದ್ರೆ ಅನುಮಾನ ವ್ಯಕ್ತವಾಗೋದು ಸಹಜನೇ. ಯಾಕಂದ್ರೆ ಅವರನ್ನ ಈಗಾಗಲೇ ಅರೆಸ್ಟ್ ಕೂಡ ಮಾಡಿದಾರಂತೆ. ಮುಂದಿನ ಕ್ರಮ ಯಾವ ತರ ತೆಗೆದುಕೊಳ್ಬಹುದು ಕೂಡ ಕಾದು ನೋಡ್ಬೇಕಿದೆ.